ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಗೌರಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ. ಹಾಗಾಗಿ ಈ ಹಬ್ಬದ ಆಚರಣೆ ಆಗಿರ್ಬೋದು ಮತ್ತು ಯಾಕೆ ನಾವು ಗೌರಿ ಪೂಜೆಯನ್ನು ಮಾಡಬೇಕು, ಮತ್ತು ಕೆಲವರಿಗೆ ಪದ್ಧತಿ ಇರುತ್ತೆ, ಕೆಲವರಿಗೆ ಪದ್ಧತಿ ಇರಲ್ಲ, ಕೆಲವರು ಗಣೇಶ ಹಬ್ಬದ ದಿನ ತನಿ ಎರಿತೀವಿ ಅಂತ ಹೇಳಿ ಎಲ್ಲ ಪೂಜೆ ಆಗಿರಲಿ ಪ್ರತಿಯೊಂದನ್ನು ಕೂಡ ಗಣೇಶ ಹಬ್ಬದ ದಿನನೇ ಮಾಡ್ತಾರೆ. ಕೆಲವೊಂದು ವರ್ಷದಲ್ಲಿ ನಮಗೆ ಗೌರಿ ಗಣೇಶ ಹಬ್ಬ ಒಂದೇ ದಿನ ಬರುತ್ತೆ, ಹಾಗಾಗಿ ಎಲ್ಲ ರೀತಿ ಸಿದ್ಧತೆ ಒಂದೇ ದಿನಕ್ಕೆ ನಾವು ಮಾಡ್ಕೋತಾ ಇರ್ತೀವಿ. ಈ ವರ್ಷ ಗೌರಿ ಗಣೇಶ ಹಬ್ಬ ಎರಡು ದಿನ, ಶುಕ್ರವಾರ ಗೌರಿ ಹಬ್ಬ, ಶನಿವಾರ ಗಣೇಶ ಹಬ್ಬ. ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಗೌರಿ ಹಬ್ಬ, 7ನೇ ತಾರೀಕು ಶನಿವಾರ ನಮಗೆ ಗಣಪತಿ ಹಬ್ಬ. ಗೌರಿ ಗಣೇಶನನ್ನು ಕೂರಿಸುವಂಥವ್ರು ಈಗಾಗಲೇ ನೀವು ಎಲ್ಲ ರೀತಿ ಸಿದ್ಧತೆನೂ ಕೂಡ ಶುರು ಮಾಡ್ಕೊಂಡಿರ್ತೀರ. ಆದರೆ ಪದ್ಧತಿ ಇಲ್ಲದವರು, ಸಾಧಾರಣವಾಗಿ ಹಬ್ಬನ ಆಚರಣೆ ಮಾಡುವಂಥವ್ರು ಯಾವ ರೀತಿ ಗೌರಿ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಗೌರಿ ಪೂಜೆಯನ್ನು ಮಾಡಲೇಬೇಕು. ಮನೆಗೆ ಸಂತೋಷ, ಸಮೃದ್ಧಿ, ಹಣಕಾಸಿನಲ್ಲಿ ಅನುಕೂಲ, ಜೊತೆಗೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದರೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಗಂಡನ ಏಳಿಗೆಗೋಸ್ಕರ, ಯಶಸ್ಸಿಗೋಸ್ಕರ, ದೀರ್ಘಾಯುಷ್ಯಕ್ಕೋಸ್ಕರ, ಮತ್ತು ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು ತಾವು ಇಷ್ಟಪಡುವಂಥ ಜೀವನ ಸಂಗತಿಯನ್ನು ಪಡೆಯೋದಕ್ಕೋಸ್ಕರ ಶಿವ ಪಾರ್ವತಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕು. ನಾನು ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ನಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಪಾರ್ವತಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ. ಅಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ದುರ್ಗಾದೇವಿ ಅಂದರೆ ಅದು ಪಾರ್ವತಿಯ ಸ್ವರೂಪನೇ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಲಕ್ಷ್ಮಿ ಮತ್ತು ಪಾರ್ವತಿಯನ್ನ ಆರಾಧನೆ ಮಾಡಲೇಬೇಕು. ಪಾರ್ವತಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಎಂಥದೇ ಸಮಸ್ಯೆ ಇದ್ದರೂ, ಆರೋಗ್ಯಗಳ ಸಮಸ್ಯೆ ಇದ್ದರೂ, ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೂ ನಿವಾರಣೆ ಆಗ್ಬಿಡುತ್ತೆ. ಅದೇ ರೀತಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಒಂದು ಒಟ್ಟು ಕುಟುಂಬ ಆಗಿರಬಹುದು, ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಅಂದರೆ, ಒಟ್ಟಾರೆ ಹೇಳಬೇಕು ಅಂದರೆ ಮನೆಯಲ್ಲಿ ಒಂದು ನೆಮ್ಮದಿಯಾದ ವಾತಾವರಣ ಇರಬೇಕು ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಇರಬೇಕು. ಹಾಗಾಗಿ ನಾವು ಈಗಿನ್ನು ವರಮಹಾಲಕ್ಷ್ಮಿ ವ್ರತನ ಮಾಡಿದ್ದೀವಿ, ಆ ತಾಯಿನ ಸಂತೃಪ್ತಿಗೊಳಿಸಿದ್ದೀವಿ, ಈಗ ಗೌರಿ ಪೂಜೆಯನ್ನು ಮಾಡಬೇಕು. ಮನೆ ಸೊಸೆಯನ್ನು ಮಹಾಲಕ್ಷ್ಮಿ ಅಂತಾರೆ, ಮನೆ ಮಗಳನ್ನು ಗೌರಿ ಅಂತ ಹೇಳ್ತಾರೆ. ಈಗಿನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ, ಮಹಾಲಕ್ಷ್ಮಿಯನ್ನ ಸಂತೃಪ್ತಿಗೊಳಿಸಿದ್ದೀವಿ, ಈಗ ನಮ್ಮನೆ ಮಗಳನ್ನ ಸಂತೃಪ್ತಿಗೊಳಿಸ್ಬೇಕು ಅಂದ್ರೆ ಗೌರಿ ಪೂಜೆಯನ್ನ ಮಾಡಬೇಕು. ಯಾವ ರೀತಿ ಮಾಡೋದು, ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪದ್ಧತಿ ಇರುವಂಥವರು, ಗೌರಿಯನ್ನ ಪ್ರತಿಷ್ಠಾಪನೆ ಮಾಡುವಂಥವ್ರು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಆಚರಣೆ ಮಾಡ್ಕೊಳ್ಳಿ. ಪದ್ಧತಿ ಇಲ್ಲದೆ ಸಾಧಾರಣವಾಗಿ ಹಬ್ಬ ಮಾಡುವಂಥವ್ರಿಗೆ ಈ ವಿಡಿಯೋ ತುಂಬಾನೇ ಉಪಯೋಗ ಆಗುತ್ತೆ. ಗ್ರಂಥಿಗೆ ಅಂಗಡಿಲಿ ಈ ರೀತಿ ಗೌರಿ ಸಾಮಾನು ಅಂತ ಕೇಳಿದ್ರೆ ಸಿಗುತ್ತೆ. ಪ್ರತಿಯೊಂದನ್ನು ಕೂಡ ಹೊಸದೇ ತಂದಿಡಬೇಕು. ಹಳೇದು ಬೆಳೆಸಿರೋದನ್ನ ಯಾವುದನ್ನು ಕೂಡ ಗೌರಿ ಪೂಜೆಗೆ ಇಡಕ್ಕೆ ಹೋಗ್ಬೇಡಿ. ಈ ಒಂದು ಗೌರಿ ಸಾಮಾನಲ್ಲಿ ಈ ರೀತಿ ಅರಿಶಿನ ಕುಂಕುಮದ ಡಬ್ಬಿಗಳಿರುತ್ತೆ. ಆ ಡಬ್ಬಿಗಳು ಖಾಲಿ ಇರುತ್ತೆ, ಅದರಲ್ಲಿ ನಾವು ಅರಿಶಿನ ಕುಂಕುಮನ ತುಂಬಿಸಿ ಇಡಬೇಕು. ಈ ರೀತಿ ಒಂದು ತಟ್ಟೆಯಲ್ಲಿ, ಸ್ಟೀಲ್ ತಟ್ಟೆ ಉಪಯೋಗಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ಪೂಜೆಗೆ ಬಳಸುವಂಥ ಯಾವುದೇ ತಟ್ಟೆ, ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆ, ಚಿಕ್ಕ ತಟ್ಟೆಗಳಲ್ಲಿ ಈ ರೀತಿ ನೀವು ಅಕ್ಕಿನ ತುಂಬಿಸಿಟ್ಟು, ಎರಡು ವಿಳ್ಳೆದೆಲೆ, ಎರಡು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬು, ಅದ್ರ ಜೊತೆಗೆ ಕಾಲುಂಗ್ರನ್ನು ಕೂಡ ಇಡಬೇಕು. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡೋದಕ್ಕೆ ನೀವೆಲ್ಲರೂ ಕೂಡ ತಗೊಂಡಿರ್ತೀರ, ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಅದನ್ನು ನೀವು ಗೌರಿ ಪೂಜೆಗೂ ಕೂಡ ಇಡಬಹುದು. ಗ್ರಂಥಿಗೆ ಅಂಗಡಿಲಿ ಸಿಗುವಂಥ ಈ ಮಡ್ಲಕ್ಕಿ ಸಾಮಾನಾಗಿರಲಿ ಅಥವಾ ಗೌರಿ ಸಾಮಾನು ಅಂತ ಏನು ಹೇಳ್ತೀವಿ ಅದನ್ನು ಪ್ಯಾಕೆಟಲ್ಲಿ ಮಾಡಿ ಕೊಟ್ಟಿರ್ತಾರೆ ಅವರು. ಅದನ್ನು ಪ್ಯಾಕೆಟ್ ಸಮೇತ ಇಡಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಈ ರೀತಿ ಬಿಚ್ಚಿ ನಾವು ಗೌರಿ ಮುಂದೆ ಜೋಡಿಸಿ ಇಡಬೇಕು. ಹೊಸ ಬಾಚಣಿಗೆ, ಹೊಸ ಕಾಡಿಗೆ, ಮತ್ತು ಕನ್ನಡಿ, ಈ ರೀತಿ ಕಪ್ಪು ಬಳೆ, ಅರಿಶಿನ ಕುಂಕುಮದ ಬಟ್ಲು, ಪ್ರತಿಯೊಂದು ಕೂಡ ಇರುತ್ತೆ ಅದರಲ್ಲಿ. ಅದನ್ನೆಲ್ಲ ಈ ರೀತಿ ಬಿಡಿಸಿ ಗೌರಿ ಮುಂದೆ ನಾವು ಇಡಬೇಕು. ನಿಮ್ಮ ಮನೆಯಲ್ಲಿ ಗೌರಿ ಕೂರಿಸೋ ಪದ್ಧತಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಶಿವ ಪಾರ್ವತಿ ಫೋಟೋ ಇದ್ದರೆ, ಅಥವಾ ಲಕ್ಷ್ಮೀ ಫೋಟೋ ಮುಂದೆ ಆಗಿರಲಿ, ಅಥವಾ ಲಕ್ಷ್ಮೀ ವಿಗ್ರಹದ ಮುಂದೆ ಆಗಿರಲಿ, ಅಥವಾ ನೀವು ಪ್ರತಿದಿನ ಇಡುವಂಥ ಕಳಸದ ಪಕ್ಕದಲ್ಲೂ ಕೂಡ ಒಂದು ತಟ್ಟೆಯಲ್ಲಿ ಇದನ್ನೆಲ್ಲ ಜೋಡಿಸಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಗೌರಿ ಹಬ್ಬದ ದಿನ. ಆದರೆ ಕನ್ನಡಿನ ಮಾತ್ರ ಇದೇ ರೀತಿ ಇಡಬೇಕು. ಗೌರಮ್ಮ ಎಲ್ಲ ರೀತಿ ಅಲಂಕಾರ ಮಾಡ್ಕೊಂಡಾದ್ಮೇಲೆ ಅವರು ಕನ್ನಡಿಲಿ ಮುಖ ನೋಡ್ಕೋಬೇಕಲ್ವಾ, ಆ ಪ್ಯಾಕೆಟಲ್ಲಿ ಇನ್ನೂ ಚಿಕ್ಕ ಕನ್ನಡಿ ಇರುತ್ತೆ, ಅದನ್ನು ಈ ರೀತಿ ಇಡಬೇಕು. ಇನ್ನು ಕೂಡ ಈ ವಿಳ್ಳೆದೆಲೆ ಮೇಲೆ ಯಾವುದಾದ್ರೂ ಒಂದು ಚಿನ್ನದ ಆಭರಣ ಕೂಡ ಇಡಿ, ತುಂಬ ಒಳ್ಳೆಯದು. ಓಲೆ, ಉಂಗುರ, ಈ ರೀತಿ ಅದನ್ನು ನೀವು ಉಪಯೋಗಿಸಿದ್ರೂ ಪರವಾಗಿಲ್ಲ, ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಕೂಡ ಈ ರೀತಿ ಪೂಜೆಗೆ ಇಡಬೇಕು. ಒಂದು ಹೂವನ್ನು ಇಡಿ. ಈ ರೀತಿ ಗೌರಮ್ಮನಿಗೆ ಈ ಎಲ್ಲ ಪ್ರಿಯವಾದ ವಸ್ತುಗಳನ್ನು ಕೂಡ ಇಡಲೇಬೇಕು. ಗೌರಿಯನ್ನು ಪ್ರತಿಷ್ಠಾಪನೆ ಮಾಡುವಂಥವರು ಅರಿಶಿನ ಕೊಂಬನ್ನು ಗೌರಿಗೆ ಕಟ್ತಾರೆ.
ಇನ್ನು ಆ ದಿನ ವ್ರತ ಮಾಡುವಂಥವ್ರು 16 ಎಳೆ ದಾರನ 16 ಗಂಟುಗಳನ್ನು ಹಾಕಿ ಅವರು ಕೂಡ ವ್ರತದ ದಾರನ ಕೈಗೆ ಕಟ್ಕೊಳ್ತಾರೆ. ಇದು ನಮ್ಮ ತಾಯಿ ಮನೆ ಕಡೆಯಿಂದ ನಮಗೆ ಪದ್ಧತಿ ಬಂದಿದ್ರೆ ಹೆಣ್ಮಕ್ಳು ಗಂಡನ ಮನೆಯಲ್ಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಪದ್ಧತಿ ಇಲ್ಲ ಅಂದರೆ ಈ ರೀತಿ ಸರಳವಾಗಿ ಪೂಜೆ ಮಾಡಬಹುದು. ಇದು ಗೌರಿ ಸಾಮಾನುಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಟಿದ್ದೀವಿ. ಈಗ ಗೌರಿಗೆ ಮಡ್ಲಕ್ಕಿನೂ ಕೂಡ ಜೋಡಿಸಿ ರೆಡಿ ಮಾಡಿ ಇಡಬೇಕು. ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನೇ ತಗೊಳ್ಳಿ. ಹೊಸದಾಗಿ ಒಂದು ಬ್ಲೌಸ್ ಪೀಸನ್ನು ತರಬೇಕು. ನಿಮಗೆ ಸೀರೆ ಇಡೋದಕ್ಕೆ ಅನುಕೂಲ ಇದ್ದರೆ ಖಂಡಿತವಾಗ್ಲೂ ಒಂದು ಸೀರೆನ ನೀವು ಪೂಜೆಗೆ ಇಡಬಹುದು. ಇಲ್ಲ ಅಂತಂದರೆ ಇದೇ ಮೊದಲನೇ ವರ್ಷ ಈ ವಿಧಾನದಲ್ಲಿ ಪೂಜೆ ಮಾಡ್ತಾ ಇದ್ದೀರಂದರೆ ಒಂದು ಬ್ಲೌಸ್ ಪೀಸನ್ನಾದರೂ ತಂದಿಡಿ. ಆದರೆ ಹೊಸದಾಗಿ ತೊಗೊಂಡು ಬಂದು ಇಡಬೇಕು, ಮತ್ತು ಆ ಬ್ಲೌಸನ್ನು ನೀವು ಉಪಯೋಗಿಸೋ ಥರನೇ ಇರಬೇಕು. ಸುಮ್ಮನೆ ಪೂಜೆಗಿಡೋದಕ್ಕಲ್ವ ಅಂತ ಹೇಗೋ ಒಂಥರಕ್ಕೆ ಹೋಗಬೇಡಿ. ನೀವು ಉಪಯೋಗಿಸೋ ರೀತಿನೇ ಒಂದು ಹೊಸ ಬ್ಲೌಸ್ ಪೀಸನ್ನು ತೊಗೊಬನ್ನಿ. ಗೌರಮ್ಮನಿಗಿಟ್ಟು ಪೂಜೆ ಮಾಡಿರ್ತೀರಾ, ಅದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಅದನ್ನು ನೋಡಿ ಈ ರೀತಿನೇ ಮಡಚಬೇಕು. ಟ್ರಯಾಂಗಲ್ ಶೇಪ್ನಲ್ಲಿ ಈ ರೀತಿನೇ ಮಡಚಿ ಒಂದು ತಟ್ಟೆಯಲ್ಲಿ ಇಟ್ಟು ಒಂದು ಸ್ವಲ್ಪ ಅಕ್ಕಿ, ಕೊಬ್ಬರಿ, ಬೆಲ್ಲ, ಮತ್ತು ನಾವು ಏನೆಲ್ಲ ಮಡ್ಲಕ್ಕಿಗಿಡ್ತೀವಿ ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲೇ ಹಾಕಿಡಿ. ಹಬ್ಬ ಮುಗಿದ್ಮೇಲೆ ಇದನ್ನೆಲ್ಲ ಕೂಡ ನಮ್ಮ ಮನೆಗೇನೆ ನಾವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಈ ರೀತಿ ಒಂದು ಪ್ಲೇಟಲ್ಲಿ ಬ್ಲೌಸ್ ಪೀಸನ್ನು ಇಟ್ಟು ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಬೆಲ್ಲದಚ್ಚು ಮತ್ತು ಒಂದು ಕೊಬ್ಬರಿ ಬಟ್ಲು, ವಿಳ್ಳೆದೆಲೆ, ಈ ರೀತಿ ಪೂಜೆಗಳಿಗೆ ಆದಷ್ಟು ಬಟ್ಲಡಿಕೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. 2 ಬಟ್ಲಡಿಕೆನ ಇಡಬೇಕು. ಅರಿಶಿನ ಕುಂಕುಮದ ಪ್ಯಾಕೆಟು ಅಥವಾ ನೀವು ಮನೇಲಿ ಇಡೋದಾದರೆ ಅರಿಶಿನ ಕುಂಕುಮದ ಬಟ್ಲನ್ನೇ ಈ ತಟ್ಟೆ ಒಳಗಡೆ ಇಟ್ಟರೂ ಕೂಡ ಒಳ್ಳೆಯದೇನೆ. ಹಾಗೆಯೇ ಕೊಬ್ಬರಿ ಬಟ್ಲೊಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಹೊಸ ಬಳೆ, ಕಾಣಿಕೆ ದುಡ್ಡು, ಎಲೆ, ಅಡಿಕೆ, ಬಾಳೆಹಣ್ಣು. ನಿಮಗೆ ಇನ್ನೂ ಅನುಕೂಲ ಇದ್ದರೆ 5 ರೀತಿಯ ಹಣ್ಣುಗಳನ್ನು ಕೂಡ ಈ ತಟ್ಟೆಯಲ್ಲಿ ಇಟ್ಟು ಗೌರಿ ಮುಂದೆ ಇಡಬಹುದು. 51 ರೂಪಾಯೋ 101 ರೂಪಾಯೋ ಒಂದು ಕಾಣಿಕೆ ದುಡ್ಡನ್ನು ಇಡಬೇಕು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಈ ಗೌರಿ ಹಬ್ಬದಲ್ಲಿ ತಾಯಿ ಮನೆ ಕಡೆಯಿಂದಾಗಿರಲಿ ಮತ್ತು ಯಾರೇ ಆಗಿರಲಿ ಅಣ್ಣ ತಮ್ಮಂದರು ಸೀರೆನ ಕೊಡಿಸ್ತಾರೆ. ಸೀರೆ ಕೊಡಿಸೋದಕ್ಕೆ ಆಗಲೇ ಇಲ್ಲ ಅಂತ ಅನ್ನೋರು ಬಳೆಗಾದ್ರೂ ದುಡ್ಡು ತಗೊಳ್ಳಿ ಅಂತ ಕೊಟ್ಟೇ ಕೊಡ್ತಾರೆ. 50, 100 ಹೀಗೆಲ್ಲ ಕೊಡ್ತಾ ಇರ್ತಾರಲ್ವ. ಹಾಗಾಗಿ ಒಂದು ಕಾಣಿಕೆ ದುಡ್ಡನ್ನು ಅಂತ ಮಗಳಿಗೆ ಅಂತ ಹೇಳಿ ನಾವು ಈ ತಟ್ಟೆಲ್ಲೂ ಕೂಡ ಒಂದು 50 ರೂಪಾಯಿನೋ 100 ರೂಪಾಯಿನೋ ಎತ್ತಿಡಬೇಕು. ಆಮೇಲೆ ಬೇಕಾದರೆ ಈ ದುಡ್ಡನ್ನು ನೀವೇ ಖರ್ಚು ಮಾಡ್ಬೋದು ಅಥವಾ ನಿಮ್ಮ ಮನೆ ಹೆಣ್ಮಕ್ಳಿಗೂ ಕೂಡ ನೀವು ಅದನ್ನು ಕೊಡಬಹುದು. ಈ ರೀತಿ 2 ತಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಶಿವ ಪಾರ್ವತಿ ಫೋಟೋ ಇದ್ದರೆ ಆ ಫೋಟೋ ಮುಂದೆ ನೀವು ಇದನ್ನೆಲ್ಲ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಸೆಪ್ಟೆಂಬರ್ 6ನೇ ತಾರೀಕು ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಯಾಕಂದರೆ ಪೂಜಾ ಮುಹೂರ್ತ ಕೂಡ ತುಂಬ ಬೇಗನೆ ಇದೆ. ಬೆಳಗ್ಗೆ 5:30 8 ಗಂಟೆವರೆಗೂ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು. ಹಾಗಾಗಿ ಆದಷ್ಟು ಹಿಂದಿನ ದಿನ ಗುರುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೂಡ ನೀವು ರೆಡಿ ಮಾಡಿ ಜೋಡಿಸಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಸರಿಯಾದ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು. ಆ ದಿನ ಬೆಳಗ್ಗೆ ಸರಿಯಾಗಿ 5:30 ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಹೊಸ ಬಾರ್ಡರ್ ಸೀರೆನ ಉಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಪೂಜೆಗಳಿಗೆ ಬಾರ್ಡರ್ ಸೀರೆಗಳನ್ನು ಉಟ್ಕೊಳ್ಳೋವಂಥದ್ದು. ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆ ಫಲಗಳೇ ನಿಮಗೆ ಸಿಗತ್ತೆ. ಹಾಗಾಗಿ ಪೂಜೆ ಮಾಡೋರು ಕೂಡ ಚೆನ್ನಾಗಿ ರೆಡಿಯಾಗಿ ಪೂಜೆನ ಮಾಡಬೇಕು. ಹೊಸ ಬಳೆಗಳನ್ನು ಹಾಕೊಳ್ಳಿ. ಗೌರಿ ಹಬ್ಬ ಅಲ್ವಾ, ಹೆಚ್ಚಾಗಿ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ತಮ್ಮ ಗಂಡನ ಆಯಸ್ಸು ಮತ್ತು ಯಶಸ್ಸಿಗೋಸ್ಕರ ಈ ಹಬ್ಬನ ಮಾಡ್ತಾರೆ. ಆ ಗೌರಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹಾಗಾಗಿ ಪೂಜೆ ಮಾಡುವಂಥ ಹೆಣ್ಮಕ್ಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಆನಂತರ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವ ಪಾರ್ವತಿಯನ್ನ ಸ್ಮರಣೆ ಮಾಡ್ತಾ, ಲಕ್ಷ್ಮೀ ನಾರಾಯಣನನ್ನ ಸ್ಮರಣೆ ಮಾಡ್ತಾ, ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು, ಯಥಾಶಕ್ತಿ ನನಗೆ ತಿಳಿದಿರೋ ಮಟ್ಟಿಗೆ ಇವತ್ತು ಗೌರಿ ಪೂಜೆಯನ್ನ ಮಾಡ್ತಾ ಇದ್ದೀನಿ, ನನ್ನ ಪೂಜೆನ ಸ್ವೀಕರಿಸಿ ಆಶೀರ್ವಾದ ಮಾಡಮ್ಮ ಅಂತ ಬೇಡ್ಕೊಂಡು ಆ ಹೂವು ಅಕ್ಷತೆಯನ್ನ ನೀವೇನ ತಟ್ಟೆಯಲ್ಲಿ ಗೌರಿ ಸಾಮಾನೆಲ್ಲ ಇಟ್ಟಿರ್ತೀರಲ್ಲ ಆ ತಟ್ಟೆನಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ. ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಬೇಕು. ಗೌರಿಯನ್ನು ಸ್ಮರಣೆ ಮಾಡಬೇಕು. ಅದಾದಮೇಲೆ ಗೌರಿಯ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ 2 ವಿಳ್ಯದೆಲೆನ ಇಟ್ಕೋಬೇಕು. ಅರಿಶಿನ ಕುಂಕುಮನ ಕೂಡ ಜೊತೆಲಿ ಇಟ್ಕೋಬೇಕು. ವಿಳ್ಳೆದೆಲೆ ಮೇಲೆ ಬೆಳ್ಳಿಕಾಯಿನೋ ಅಥವಾ ಗುಂಡಡಿಕೆಯನ್ನು ಇಟ್ಕೋಬೇಕು. ನಮ್ಮ ಉಂಗ್ರದ ಬೆರಳು ಮತ್ತು ಎಬ್ಬೆರಳಿಂದ ಮೊದಲು 3 ಸಲ ಅರಿಶಿನ ಹಾಕಬೇಕು. ಕುಂಕುಮವನ್ನು ಹಾಕ್ತಾ ಗೌರಿ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಮಂಗಳಗೌರಿ ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಹೇಳ್ತಾ ಪೂಜೆನ ನೀವು ಮಾಡ್ಕೋಬಹುದು. ಬೆಳಗಿನ ಪೂಜೆಗೆ ಹಾಲು ಹಣ್ಣು ನೈವೇದ್ಯಕ್ಕಿಟ್ಟು ನೀವು ಗೌರಿ ಪೂಜೆನ ಮಾಡ್ಕೋಬಹುದು. ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡಿ ರುಚಿ ರುಚಿಯಾದ ಅಡುಗೆಗಳನ್ನೆಲ್ಲ ಮಾಡಿ ನೀವು ಬಾಳೆ ಎಲೆ ಆಗಿರಲಿ ಅಥವಾ ಒಂದು ಅಡಿಕೆ ತಟ್ಟೆಯಲ್ಲಿ ಮಾಡಿರೋ ಅಡುಗೆನೆಲ್ಲ ಬಡಿಸಿ
ಮಧ್ಯಾಹ್ನ ನೈವೇದ್ಯನ ಅರ್ಪಣೆ ಮಾಡಿ, ಒಂದು 10 ನಿಮಿಷ ಬಿಟ್ಟು ಆಮೇಲೆ ಅದನ್ನು ತಗೊಂಡು ಮನೆಯವರು ಯಾರಾದರೂ ಊಟ ಮಾಡಬಹುದು. ಇನ್ನು ಸಂಜೆಗೆ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಟ್ಟು ಸಂಜೆ ಕೂಡ ಪೂಜೆನ ಮಾಡ್ಕೊಳ್ಳಿ. ಶುಕ್ರವಾರನೂ ಕೂಡ ಆಗಿರೋದ್ರಿಂದ ಸಂಜೆ ಹೊಸಲಿಗೆ ದೀಪ ಹಚ್ಚಿ, ತುಳಸಿ ಮುಂದೆ ಕೂಡ ತುಪ್ಪ ದೀಪನ ಹಚ್ಚಿ ಸಂಜೆ ಕೂಡ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ. ಅಕ್ಕಪಕ್ಕದ ಹೆಣ್ಮಕ್ಕಳನ್ನ ಕುಂಕುಮ ಕರೆದು ಒಂದು ಇಬ್ಬರಿಗಾದ್ರೂ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದನ ತಗೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲಿ ಪುಟ್ಟ ಹೆಣ್ಮಕ್ಳಿದ್ರೆ ಅವ್ರಿಗೇನೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿರ್ತೀರ, ಒಳ್ಳೆ ಬಾಳೆ ಎಲೆನ ಹಾಕಿ ಅವ್ರಿಗೆ ಊಟ ಬಡಿಸಿ ತೃಪ್ತಿ ಆಗೋ ಹಾಗೆ ಅವ್ರಿಗೆ ಊಟನ ಬಡಿಸಿ. ಆ ನಂತರ ಯಥಾಶಕ್ತಿ ಫಲ ತಾಂಬೂಲಗಳನ್ನು ಕೊಡಿ, ಅಥವಾ ನಿಮ್ಮ ಕೈಲಾದಷ್ಟು ದುಡ್ಡಾದರೂ ಕೊಡಿ, ಅಥವಾ ಅವ್ರಿಗೆ ಇಷ್ಟಪಡುವಂಥ ವಸ್ತುಗಳನ್ನಾದರೂ ಕೊಡಿ. ನಿಮ್ಮ ನಿಮ್ಮ ಶಕ್ತ್ಯಾನುಸಾರ ತಾಂಬೂಲ ಜೊತೆಗೆ ಅವ್ರಿಗೇನಾದರೂ ಕೊಡಿ. ಒಟ್ಟಿನಲ್ಲಿ ಈ ಹಬ್ಬದಲ್ಲಿ ಮನೆ ಹೆಣ್ಮಕ್ಳು ಖುಷಿ ಪಡಬೇಕು. ಎಲ್ಲೇ ಇದ್ರೂ ಹೇಗೆ ಇದ್ರೂ ತನ್ನ ತವರು ಮನೆ ಚೆನ್ನಾಗಿರಲಿ ಅಂತ ಅವರು ಮನಸ್ಸು ತುಂಬಿ ಹರಿಸ್ಬೇಕು. ಇದಿಷ್ಟು ಕೂಡ ಗೌರಿ ಪೂಜೆಯ ಸರಳವಾದ ವಿಧಾನ ಆಗಿರುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬ ಎರಡೂ ದಿನದ ಪೂಜೆಗಳನ್ನು ಹೇಗೆ ಮಾಡಬೇಕು, ಹೇಗೆ ವಿಸರ್ಜನೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.